ಟಾರ್ಗೆಟ್ ನ್ಯೂಸ್ಗೆ ಸ್ವಾಗತ. ನಾನು ದೀಪಾ ಕೆಕೆ. ಮೊದಲಿಗೆ ಇಂದಿನ ಹೆಡ್ಲೈನ್ಸ್. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸುದ್ದಿಗೋಷ್ಠಿ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಚುನಾವಣಾಧಿಕಾರಿಗಳು ಮತ್ತು ಮತದಾರರ ಮೇಲಾಧಿಕಾರಿಗಳಿಗೆ ಚುನಾವಣಾ ಕಾರ್ಯಾಗಾರ. ಮೈಸೂರು ಸಕ್ಕರೆ ಕಾರ್ಖಾನೆ ಕಬ್ಬು ಒಪ್ಪಿಗೆದಾರರ ಸಂಘ ಸಕ್ಕರೆ ಕಂಪನಿಯನ್ನು ಖಾಸಗಿಯವರಿಗೆ ನೀಡುವಂತೆ ಒತ್ತಾಯಿಸಿ ಸುದ್ದಿಗೋಷ್ಠಿ. ಶ್ರೀ ಕರಿಬಂಡೇಶ್ವರ ರಾಕಸಮ್ಮ ಸೇವಾ ಸಮಿತಿ ವತಿಯಿಂದ 65ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕೋವಿಡ್ ವಾರಿಯರ್ಸ್ಗೆ ಅಭಿನಂದನೆ. ಮಂಡ್ಯ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾದ ಎಎಲ್ ಕೆಂಪುಗೌಡ ರವರು, ಸರ್ಕಾರವು 2021ನೇ ಸಾಲಿನಲ್ಲಿ ರೈತರಿಂದ ಪ್ರತಿ ಎಕರೆಗೆ 16 ಕ್ವಿಂಟಾಲ್ನಂತೆ ಗರಿಷ್ಠ 40 ಕ್ವಿಂಟಾಲ್ ಭತ್ತವನ್ನು ಖರೀದಿಸುವಂತೆ ಆದೇಶ ನೀಡಿದೆ. 2019 ಹಾಗೂ 20ನೇ ಸಾಲಿನಲ್ಲಿ 1,70,000 ಮೆಟ್ರಿಕ್ ಟನ್ ಭತ್ತವನ್ನು ಖರೀದಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ 2020 ಹಾಗೂ 21ನೇ ಸಾಲಿನಲ್ಲಿ ಕೇವಲ 1,00,000 ಕಡಿತಗೊಳಿಸಿದೆ. ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಒತ್ತಡವನ್ನೇರಿ 1,00,000 ಮೆಟ್ರಿಕ್ ಟನ್ಗೆ ಬದಲಾಗಿ 4-5 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಗೆ ಎಂಎಸ್ಪಿ ಯೋಜನೆಯ ಹಣ ಬಿಡುಗಡೆ ಪಡಿಸಿ ರೈತರ ಎಲ್ಲ ಭತ್ತವನ್ನು ಖರೀದಿಸುವಂತೆ ಸರ್ಕಾರವನ್ನು ಎಚ್ಚರಿಸಿದರು. 1,75,000 ಎಕರೆಗೆ ನೀರಾವರಿ, ಅಲ್ಲಿಂದ ಮುಂದೆ ಬರ್ತಕ್ಕಂಥ ಪ್ರದೇಶಕ್ಕೆ ನೀರಾವರಿ ಆಗೋದು ಏನೋ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಮಂಡ್ಯ, ಮದ್ದೂರು, ಮಳವಳ್ಳಿ ಮತ್ತೆ ನಾಗಮೂಲ ಪಾಪ 1,75,000 ಎಕರೆ ಸಂಪೂರ್ಣ ನೀರಾವರಿ ಪ್ರದೇಶ ಕಳ್ಕೊಳ್ತೀವಿ. ಅದರಿಂದ ಜಿಲ್ಲಾಡಳಿತ ತತ್ಕ್ಷಣ ಎಚ್ಚೆತ್ಕೊಂಡು ತಡೆ ಆಜ್ಞೆ ಕೊಟ್ಟು ಗಣಿಗಾರಿಕೆ ನಡೀದಾನೆ ಅಲ್ಲ. ನಾವು ಈ ವಿಚಾರನ ಕಳಿಸಿ ಇಷ್ಟೇ ಇನ್ನೊಂದು 3-4 ದಿವಸದಲ್ಲೇ ಪಾಠ ಕೊಡೋದು ಒಂದು ದೊಡ್ಡ ಮಟ್ಟದ ಚಳುವಳಿನ ಹಮ್ಮಿಕೊಳ್ಬೇಕು ಅಂತೇಳಿ ತಾಲೂಕು ರೈತ ಸಂಘ ನಿರ್ಧರಿಸಿದೆ. ಆ ಮಟ್ಟದಲ್ಲಿ ಹಿರಿಯ ಸಲಹೆ ಸಹಕಾರ ತಗೊಂಡು ಆ ರೂಪುರೇಷೆಯನ್ನು ರೂಪಿಸಿದೆ ಸರ್. ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭಾರತ ಚುನಾವಣಾ ಆಯೋಗದ ವತಿಯಿಂದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2021 ಹಾಗೂ ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆ 2020 ಕುರಿತು ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳಿಗೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ನಡೀತಾ ಇದೆ. ಇದರ ಪ್ರಮುಖ ಉದ್ದೇಶ ಮತದಾರ ಬದಲಿಗೆ 1/1/2021 ಯಾರು 18 ವರ್ಷ ಅವರ ಹೆಸರನ್ನು ಸೇರಿಸ್ಕೊಳ್ಬೇಕು, ಯಾರು ಮರಣ ಹೊಂದಿದ್ದಾರೆ ಅವರ ಹೆಸರನ್ನು ಮತದಾರ ಪಟ್ಟಿಯಿಂದ ಇದಾಗಬೇಕಾಗಿರುತ್ತೆ, ಯಾರದ್ದು ಡ್ಯೂಪ್ಲಿಕೇಷನ್ ಆಗಿದೆ ಅವರ ಹೆಸರು ಕೂಡ ಇದಾಗ್ತಿಲ್ಲ. ಆ ನಿಟ್ಟಿನಲ್ಲಿ ಈಗ ಮಂಡ್ಯ ಜಿಲ್ಲೆ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಬಿಎಡಿಒಗಳನ್ನು ಬೂತ್ ಲೆವೆಲ್ ಆಫೀಸರ್ಸ್ 350 ಜನರನ್ನು ಕೂಡ ಒಂದೇ ವೇದಿಕೆಯಲ್ಲಿ ನಡೆಸಿ ಬಗ್ಗೆ ವಿಶೇಷವಾದಂತಹ ತರಬೇತಿಯನ್ನು ಕೂಡ ನೀಡಲಾಗಿದೆ. ಮಂಡ್ಯದ ಕಾರ್ಖಾನೆಯನ್ನು ಏಕಾಏಕಿ 40 ವರ್ಷಗಳ ಅವಧಿಗೆ ಎಲ್ಲ ಓಟಿ ಮುಖಾಂತರ ನೀಡಲು ತೆಗೆದುಕೊಂಡ ತೀರ್ಮಾನ ಖಂಡನೀಯ ಎಂದು ಮೈಸೂರು ಸಕ್ಕರೆ ಕಾರ್ಖಾನೆ ಕಬ್ಬು ಒಪ್ಪಿಗೆದಾರರ ಸಂಘದ ವತಿಯಿಂದ ಇಂದು ಮಂಡ್ಯದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಎಸ್ ಕೃಷ್ಣರವರು, ಮಂಡ್ಯದ ಕಾರ್ಖಾನೆಯನ್ನು ಏಕಾಏಕಿ 40 ವರ್ಷಗಳ ಅವಧಿಗೆ ಎಲ್ಲ ಓಟಿ ಮುಖಾಂತರ ನೀಡಲು ತೆಗೆದುಕೊಂಡ ತೀರ್ಮಾನ ಖಂಡನೀಯ ವಿಚಾರವಾಗಿದೆ ಎಂದು ತಿಳಿಸಿದರು. ಏನು 3-8 ಕೋಟಿ ಒಣಗಾರಿಕೆ ಇದೆ ಬೇರೆ ಕಾರ್ಖಾನೆಗಳಲ್ಲಿ ಲಿಂಗೌಟ್ ಆಗಿರೋದು ದುಡ್ಗೆ ಬಂಡವಾಳದಿಂದಲೇ ಅಥವಾ ಇದರಿಂದ ಕಾರ್ಖಾನೆಗಳಾಗವೆ. ಈಗ ನಮ್ಮ ಇವಾಗ ಏನು ಇಂಚುಕಡೆ ಸೇರಿದಂಗೆ ಕಾರ್ಖಾನೆಗಳು ಲಿಂಗೌಟ್ ಆಗವೆ, ಯಾವೆಲ್ಲ ಸಾಲ ವಿಮುಕ್ತಿ ಗುಡುಕಾದಿನ ಆಗವೆ. ಆದ್ರೆ ಇವಾಗ 3-8 ಕೋಟಿ ಇದೆ, 20 ಕೋಟಿ ರೂಪಾಯಿ ಆಸ್ತಿ ಅಲ್ಲೇ ಇದೆ. ಇವಾಗ ಪ್ರೆಸೆಂಟ್ 40 ಕೋಟಿ ರೂಪಾಯಿ ಇದು, 15 ಕೋಟಿ ರೂಪಾಯಿ ಸಕ್ಕರೆ ಇದೆ, 25 ಕೋಟಿ ರೂಪಾಯಿ ಸ್ಕ್ರಾಪ್ ಆದಿಂದ ಅವಧಾನ ಇಟ್ಕೊಂಡು 40 ಕೋಟಿ. ಇಲ್ಲಿ ಒಣಗಾರಿಕೆಯಲ್ಲಿ 3-8 ಕೋಟಿ ಕೊಡೋರೆ ಅದು ಕರೆಂಟ್ ಚಾರ್ಜ್ 25 ಕೋಟಿ ಇದೆ. ಕೇಂದ್ರ ಸರ್ಕಾರ ಕಟ್ಟಬೇಕಾದ್ರೆ ನೋಡಿದ್ರೆ ವ್ಯಯಪಾಗೋದನ್ನು ಕೂಡ ಅವೆ. ಸಾಲ ಇದ್ದರೂ ಕಾರ್ಖಾನೆಯ ಖಾಸಾಗಿ ಕೊಡಿಸ್ತೀವಿ ಅಂತ ಹೇಳೋದು ಎಷ್ಟು ಸಮಂಜಸ? ಇದರ ಉದ್ದೇಶ ಏನು, ಹುನ್ನಾರ ಏನು, ಎಲ್ಲ ಅವೆ. ವಜಬೇಷನ್ ಅದೆ, ಒಳ್ಳೆ ಬಿಲ್ ಅದೆ, ಓಡಿಸುವಂಥ ಕೆಪಾಸಿಟಿ ಅದೆ. ಎಷ್ಟು ಪ್ರೀ ಪ್ಲಾನ್ಡ್ ಆಗಿ ಇರುವಂಥ ನೌಕರನ್ನ ವಿ ಆರ್ ಎಸ್ ಕೊಟ್ಟಿದ್ದಾರೆ. 200 ಜನ ಆ ಕಡೆ ವಿ ಆರ್ ಎಸ್ ಕೊಟ್ಟು 40 ಜನ ಮಾತ್ರ ಉಳ್ಕೊಂಡಿದ್ದಾರೆ.
ಶ್ರೀ ಕರಿಬಂಡೇಶ್ವರ ರಾಕಸಮ್ಮ ಸೇವಾ ಸಮಿತಿ ವತಿಯಿಂದ 65ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕೋವಿಡ್ ವಾರಿಯರ್ಸ್ಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಮಂಡ್ಯದ ಸೇವಾ ಕಿರಣ ಟ್ರಸ್ಟ್ನ ಆವರಣದಲ್ಲಿ ನಡೆಸಲಾಯಿತು. ಮಂಡ್ಯದ ಶ್ರೀ ಕರಿಬಂಡೇಶ್ವರ ರಾಕಸಮ್ಮ ಸೇವಾ ಸಮಿತಿ, ಗಾಣಿಗ ಸಮಾಜ ಸೇವಾ ಸಂಘ, ಗಾಣಿಗ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್, ಸೇವಾ ಕಿರಣ ವೃದ್ಧಾಶ್ರಮದ ವತಿಯಿಂದ 65ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕೋವಿಡ್ ಸಂದರ್ಭದಲ್ಲಿ ಪ್ರಾಣದ ಹಂಗನ್ನು ತೊರೆದು ಸ್ವಯಂ ಪ್ರೇರಣೆಯಿಂದ ಕೋವಿಡ್ ಪರಿಸ್ಥಿತಿ ನಿಯಂತ್ರಣಕ್ಕೆ ಕೈಜೋಡಿಸಿದ ಕೋವಿಡ್ ವಾರಿಯರ್ಸ್ಗಳಿಗೆ ಅಭಿನಂದಿಸಿ ವೃದ್ಧರಿಗೆ ಹಣ್ಣು ಹಂಪಲು ವಿತರಣೆ ಮತ್ತು ವೃತ್ತಿಪರ ಮನೆ ಕೆಲಸದ ಸಂಘಟನೆಯವರಿಗೆ ಆಹಾರದ ಕಿಟ್ಟನ್ನು ವಿತರಿಸಲಾಯಿತು. ನಾವು ಯಾವ ಹಾದಿಯಲ್ಲಿ ಸಾಗಿ ಬಂದಿದ್ದೇವೆ ನೋಡುವಂತಹ ಸಂದರ್ಭದಲ್ಲಿ ಈ ನೆಲ ಅದೆಷ್ಟು ಪ್ರತಿಭಾವಂತರನ್ನು ಸೃಷ್ಟಿ ಮಾಡಿದೆ ತಿಳಿಯುವಾಗ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಅನಿಸುತ್ತದೆ. ಪ್ರತಿಭೆ ಅಂದಾಕ್ಷಣ ಕೇವಲ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಮಾತ್ರವಲ್ಲ, ಈ ಸಮಾಜದಲ್ಲಿ ಅತ್ಯಂತ ದೀನರು, ದುರ್ಬಲರು, ಪ್ರಾಮಾಣಿಕ ಕೆಲಸಗಾರರು, ಕಾಯಕ ಯೋಗಿಗಳು ಇವರನ್ನೆಲ್ಲ ಗುರುತಿಸುವಂತಹ ಕೆಲಸ ಮಾಡುವಂಥದ್ದು ಒಂದರ್ಥದಲ್ಲಿ ಅದೇ ಕನ್ನಡದ ಹಬ್ಬ. ಇದಿಷ್ಟು ಇಂದಿನ ವರದಿ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಟಾರ್ಗೆಟ್ ನ್ಯೂಸ್. ಉತ್ತಮ ಸಮಾಜವೇ ನಮ್ಮ ಗುರಿ.